हलो स्नेहितरे रंगस्वामी माहिती कणज के स्वागत सुस्वागत स्नेहितरे दिन माकली दुर्गद कोटे इदर बग्गे तिळिसिकोडुत्तेने। बेंगळूरिनिंद उत्तर दिक्किगे इरुव माकली दुर्ग कोटे सुमारु 60 किलोमीटर दूरदल्लिदे। ಇದು ಸಮುದ್ರ ಮಟ್ಟದಿಂದ 4460 ಅಡಿ ಎತ್ತರದ ಬೆಟ್ಟದ ಮೇಲಿದೆ। ಬೆಟ್ಟದ ಬುಡದಿಂದ ಸುಮಾರು 1117 ಅಡಿ ಎತ್ತರದಲ್ಲಿದ್ದು ಎರಡು ಹಂತದ ಕೋಟೆಯೊಂದನ್ನು ಕಟ್ಟಲಾಗಿದೆ। ಕೋಟೆಯು ಅಂಡಾಕಾರದಲ್ಲಿದ್ದು 1 ಕಿಲೋಮೀಟರ್ ಸುತ್ತಳತೆ ಹೊಂದಿದೆ। ಇಲ್ಲಿ ಮದ್ದಿನ ಮನೆ ಉಗ್ರಾಣ ಹಾಗೂ ಹಲವು ಕೋಣೆಗಳನ್ನು ಕಟ್ಟಲಾಗಿದೆ। ಇಲ್ಲಿ ಶಿಥಿಲಾವಸ್ಥೆಯಲ್ಲಿರುವ ಶಿವ ಮಾರ್ಕಂಡೆಯನ ದೇವಸ್ಥಾನಗಳಿವೆ। ಮಾರ್ಕಂಡೆಯ ಋಷಿಗಳು ಇಲ್ಲಿ ತಪಸ್ಸು ಮಾಡಿದ್ದರೆಂದು ಹೇಳಲಾಗುತ್ತದೆ। ಮಾಕಳಿ ದುರ್ಗದ ಕೋಟೆಯ ಇತಿಹಾಸವನ್ನು ತಿಳಿದುಕೊಳ್ಳೋಣ। ಪ್ರಾರಂಭದಲ್ಲಿ ವಿಜಯನಗರದ ಅರಸರು ತಮ್ಮ ಸೈನ್ಯ ತರಬೇತಿಗಾಗಿ ಈ ಸ್ಥಳವನ್ನು ಉಪಯೋಗಿಸುತ್ತಿದ್ದರೆಂದು ತಿಳಿದುಬರುತ್ತದೆ। ಈಗಲೇ ಮೊದಲ ಹಂತದ ಕೋಟೆಯನ್ನು ಕಟ್ಟಲಾಯಿತು। ಈ ಕೆಲಸವನ್ನು ಆಗ ವಿಜಯನಗರದ ಅರಸರ ಮಾಂಡಲಿಕರಾಗಿದ್ದ ಅವತಿ ನಾಡಪ್ರಭುಗಳು ಮಾಡಿ ಮುಗಿಸಿದರು। ನಂತರ ಕಾಲಾನುಕ್ರಮದಲ್ಲಿ ಇದನ್ನು ಮರಾಠರು ನಂತರ ಅವರಿಂದ ಯಲಹಂಕ ನಾಡಪ್ರಭುಗಳು ಕೊನೆಯದಾಗಿ ಟಿಪ್ಪು ಸುಲ್ತಾನನ್ನು ವಶಪಡಿಸಿಕೊಂಡನು। ಆಗ ಅವನೇ ಕೋಟೆಯ ಎರಡನೇ ಹಂತದ ಗೋಡೆಯನ್ನು ಎತ್ತರಿಸಿದನು। ಈ ಎರಡನೇ ಹಂತದ ಗೋಡೆ ಮೊದಲ ಹಂತದ ಗೋಡೆಗಿಂತ ಚಿಕ್ಕ ಚಿಕ್ಕ ಕಲ್ಲುಗಳಿಂದ ಕಟ್ಟಲ್ಪಟ್ಟಿದ್ದನ್ನು ಗುರುತಿಸಬಹುದು। ಅಲ್ಲಿ ಅವನು ತನ್ನ ನೆಚ್ಚಿನ ಬಂಟ ಲತೀಫ್ ಬೇಗ್ ಎಂಬುವನನ್ನು ಉಸ್ತುವಾರಿಗೆ ನೇಮಿಸಿಟ್ಟ। ಮರಾಠರ ಕೈವಶವಾಗಿದ್ದ ಕಾಲದಲ್ಲಿ ಅವರು ಮಾಕಳಿ ದುರ್ಗದ ಜೊತೆಗೆ ಮಧುಗಿರಿ, ರಾಯದುರ್ಗ, ಶಿರಾ, ಹೊಸಕೋಟೆ ಹಾಗೂ ದೊಡ್ಡಬಳ್ಳಾಪುರ ಕೋಟೆಗಳನ್ನು ನೋಡಿಕೊಳ್ಳಲು ಗುತ್ತಿಯ ಮುರಾರಿ ರಾಯ ಎಂಬುವನನ್ನು ನೇಮಿಸಿದ್ದನು। ಕಟ್ಟ ಕಡೆಯದಾಗಿ 1790 ಟಿಪ್ಪುವಿನಿಂದ ಬ್ರಿಟಿಷರು ಕೋಟೆಯನ್ನು ವಶಪಡಿಸಿಕೊಂಡರು। ಬ್ರಿಟಿಷರಿಂದ ಟಿಪ್ಪುವಿನ ಪತನವಾದ ನಂತರ ಮಾಕಳಿ ದುರ್ಗ ಅನಾಥವಾಯಿತು। ಸಾಧು ಸನ್ಯಾಸಿಗಳ ಸಿದ್ಧರ ನೆಲವೀಡಾಯಿತು। ಬ್ರಿಟಿಷ್ ಸರ್ವೆಯರ್ ಒಬ್ಬ ದಾಖಲಿಸಿರುವಂತೆ ಇಲ್ಲಿ ಜಂಗಮರು ಮಲ್ಲೇಶ್ವರ ಸ್ವಾಮಿಗಳೆಂದು ಕರೆಯಲಾಗುತ್ತಿತ್ತಂತೆ। ಅವರು ಆಗಾಗ ಬೆಟ್ಟದಿಂದ ಕೆಳಗೆ ಇಳಿದು ಬಂದು ಕೆಳ ಊರುಗಳಲ್ಲಿ ಭಿಕ್ಷೆ ಸ್ವೀಕರಿಸಿ ಅಲ್ಲಿನ ಜನಕ್ಕೆ ಔಷಧಿ ಕೊಟ್ಟು ಮತ್ತೆ ಬೆಟ್ಟಕ್ಕೆ ಹಿಂತಿರುಗುತ್ತಿದ್ದರು ಎಂಬ ಮಾಹಿತಿಯೂ ಸಹ ಇದೆ। ಮಾಕಳಿ ದುರ್ಗ ದೊಡ್ಡಬಳ್ಳಾಪುರ ತಾಲೂಕಿನ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದ ಸಮೀಪವಿರುವ ಬೆಟ್ಟ। ಘಾಟಿ ಸುಬ್ರಹ್ಮಣ್ಯದಿಂದ 4 ಕಿಲೋಮೀಟರ್ ದೂರದಲ್ಲಿದೆ। ಮಾಕಳಿ ದುರ್ಗ ಘಾಟಿ ಸುಬ್ರಹ್ಮಣ್ಯ ಮೇಲೆ ಮಾಕಳಿ ದುರ್ಗದ ಮೇಲೆ ಪುರಾತನ ಕೋಟೆ ಇದ್ದು ಕೋಟೆಯನ್ನು ಘಾಟಿ ಸುಬ್ರಹ್ಮಣ್ಯ ದೇವಾಲಯ ನಿರ್ಮಿಸಿದ್ದು ಸೊಂಡೂರು ಮಹಾರಾಜರು ಕಟ್ಟಿಸಿದರು ಎಂಬ ಮಾಹಿತಿ ಇದೆ ಹಾಗೂ ಸ್ಥಳೀಯರು ಸಹ ಹೇಳುತ್ತಾರೆ। ಈ ಕೋಟೆ 4 ಮುಖ್ಯದ್ವಾರಗಳಿದ್ದು ಕೋಟೆಯ ಮಧ್ಯಭಾಗದಲ್ಲಿ ಮಾಕಳಿ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವಿದೆ। ಹಿಂಭಾಗದಲ್ಲಿ ಒಂದು ಬಾವಿ ಸಹ ಇದ್ದು ಕುಡಿಯಲು ಹಾಗೂ ಇತರೆ ಕೆಲಸಗಳಿಗೆ ನೀರನ್ನು ಬಳಸುತ್ತಿದ್ದರು। ದೇವಾಲಯದಲ್ಲಿ ನಿಧಿ ಎನ್ನುವ ಕಾರಣದಿಂದ
ಈ ಹಿಂದೆ ಇದ್ದ ಮಾಕಳಿ ಮಲ್ಲೇಶ್ವರ ಸ್ವಾಮಿ ವಿಗ್ರಹವನ್ನು ಹಾಗೂ ನಂದಿ ಧ್ವಜಸ್ತಂಭವನ್ನು ಕಳ್ಳರು ಹಾಳು ಮಾಡಿದ್ದಾರೆ. ಮಾಕಳಿ ಮಲ್ಲೇಶ್ವರ ಸ್ವಾಮಿ ಭಕ್ತರು ಹೊಸ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ. ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯದಿಂದ ಸುಮಾರು 500 ವರ್ಷಗಳ ಭವ್ಯ ಸ್ಮಾರಕ ಕಳ್ಳಕಾಕರ ಕಾಟದಿಂದ ಹಾಳಾಗಿದೆ. ಪ್ರತಿದಿನ ಚಾರಣಪ್ರಿಯರು ಮಾಕಳಿ ದುರ್ಗಕ್ಕೆ ಬರುತ್ತಾರೆ. ಇದರ ಹಿಂಭಾಗದಲ್ಲಿ 1000 ಎಕರೆ ಅರಣ್ಯ ಪ್ರದೇಶವಿದ್ದು ಚಿರತೆ ಮೊಲ ಇತ್ಯಾದಿ ಪ್ರಾಣಿಗಳಿವೆ. ಸ್ನೇಹಿತರೆ, ಚಾರಣಕ್ಕೆ ಮಾಕಳಿ ದುರ್ಗ ಕೋಟೆ ಒಳ್ಳೆಯ ತಾಣವಾಗಿದೆ. ಹಾಗೂ ವಾರಾಂತ್ಯದ ಒಂದು ದಿನದ ಪ್ರವಾಸಕ್ಕಾಗಿ ಬೆಂಗಳೂರಿನಿಂದ ಹೋಗಿ ಬರಬಹುದು. ವಂದನೆಗಳು ಸ್ನೇಹಿತರೆ. ನಾವು ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇನ್ನು 10 ಹಲವು ವಿಶೇಷ ಮಾಹಿತಿಗಳನ್ನು ನಮ್ಮ ಚಾನಲಲ್ಲಿ ನೋಡುತ್ತೀರಿ, ಕೇಳುತ್ತೀರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಮರೆಯಬೇಡಿ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.